ॐ श्री राघवेन्द्राय नमः। ಶಿಲ್ಪಿಯಾದಂತಹ ವಿಶ್ವಕರ್ಮನಿಂದ ಭವ್ಯವಾದ
ಅತ್ಯಂತ ಸುಲಕ್ಷಣವಾದ ಸುಂದರವಾದ ಅಸದೃಶವಾದಂತಹ ಶುದ್ಧ ತಾಮ್ರಮಯವಾದಂತಹ ಪ್ರತಿಮೆಯಿಂದ ನಿರ್ಮಾಣ ಮಾಡಿಸಿ ಆ ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನನ್ನ ಶ್ರೀರಾಮನನ್ನ ಅವನ ರೂಪವನ್ನ ಅಲ್ಲಿ ಚಿಂತಿಸಿ ವಿಶೇಷವಾಗಿ ಪೂಜೆ ಮಾಡಿ ಆ ಪ್ರತಿಮೆಯಲ್ಲಿ ಸನ್ನಿಧಾನವನ್ನು ಇರಿಸಿ ಆ ಪ್ರತಿಮೆ ಬ್ರಹ್ಮದೇವರು ಸನಕ ಸನಂದನ ಸನತ್ ಕುಮಾರ ದೇವದಲಾದ ಎಲ್ಲ ಜ್ಞಾನಿ ಮಹೇಂದ್ರರು ಪೂಜಿಸಿ ದೇವಲೋಕದಿಂದ ಭೂಲೋಕಕ್ಕೆ ಸಮರ್ಪಕವಾಗಿ ಎಲ್ಲರ ಪೂಜೆಯನ್ನು ಕೈಗೊಂಡು ಆಗಮಿಸಿ ಭೂಲೋಕದಲ್ಲಿ ರಘುವಂಶದ ಎಲ್ಲ ರಾಜರು ಅದನ್ನು ಪೂಜೆ ಮಾಡಿದರು. ಆ ನಂತರದಲ್ಲಿ ಸ್ವಯಂ ಶ್ರೀರಾಮಚಂದ್ರ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅವತರಿಸಿದ ನಂತರದಲ್ಲಿ ತಾನು ಕೂಡ ಆ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡಿದ. ಭಗವಂತ ತನ್ನ ಪ್ರತಿಮೆಯನ್ನು ತಾನು ಪೂಜೆ ಮಾಡಲಿ ಎಂಬುದ ನಮ್ಮೆಲ್ಲರಿಗೆ ಸಂಶಯವಾಗುವ ಪ್ರತ್ಯಾವತಾರ ಸ್ತ್ರೀಯ ಅರ್ಥ ಶಿಕ್ಷಣ ಎಂಬುದಾಗಿ ಹೇಳಿದಂತೆ ಅವನು ಮರ್ತ್ಯಲೋಕದ ಮನುಕುಲಕ್ಕೆ ಒಂದು ಆದರ್ಶನಾಗಿ ಶಿಕ್ಷಕನಾಗಿ ಅವನು ಅವತಾರ ಮಾಡಿದ್ದಾದ್ರಿಂದ ಮಹಿಮಾ ಮಾಧ್ಯಮದಲ್ಲಿ ಭಗವಂತನನ್ನು ಹೇಗೆ ಆಧರಿಸಬೇಕು ಆರಾಧಿಸಬೇಕು ಎಂಬುದನ್ನ ಬೋಧಿಸಿ ಕೊಡಲು ತಾನು ಹೇಗೆ ಕೃಷ್ಣಾವತಾರದಲ್ಲಿ ಸಾಂದೀಪಿನ್ಯಾಚಾರ್ಯರಲ್ಲಿ ಅಧ್ಯಯನಾದಿಗಳನ್ನು ಮಾಡಿ ಗುರು ಶಿಷ್ಯ ಭಾವವನ್ನು ಹೇಗೆ ತೋರಿಸಿಕೊಟ್ಟ ಹಾಗೆ ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನನ್ನು ಆರಾಧಿಸುವುದು ಹೇಗೆ ಎಂಬುದನ್ನ ತೋರಿಸಿಕೊಟ್ಟಂತಹ ಮಹಾಪುರುಷ ಸರಿಯಾದ ಪುರುಷೋತ್ತಮ ಆ ಶ್ರೀರಾಮ ತನ್ನ ಕನಕಮಲಗಳಿಂದ ಪೂಜಿಸಿದ್ದಕ್ಕೋಸ್ಕರವಾಗಿ ಅಲ್ಲಿಯ ತನಕ ಇದ್ದ ರಾಮನ ಪ್ರತಿಮೆ ಮೂಲ ರಾಮನ ಪ್ರತಿಮೆಯಾಗಿ ಅಂತಹ ಭವ್ಯ ಮೂಲ ರಾಮನ ಪ್ರತಿಮೆ ದೇವಾನುದೇವತೆಗಳು ಋಷಿಮುನಿಗಳು ಜ್ಞಾನಿಗಳು ನಿರಂತರವಾಗಿ ಪೂಜಿಸ್ತಾ ಭವ್ಯವಾದಂತಹ 102 ವಸತಿ ಕೊಠಡಿಗಳನ್ನು ಒಳಗೊಂಡಂತಹ ವಸತಿ ಸಮುಚ್ಚಯ ಶ್ರೀ ಮೂಲರಾಮ ನಿಲಯ ಎಂಬ ಹೆಸರಿನಿಂದ ಇವತ್ತು ಸಮರ್ಪಿತವಾಗಿದೆ. ಬೆಂಗಳೂರಿನ ರಾಯರ ಅಂತರಂಗ ಭಕ್ತರಾಗಿರತಕ್ಕಂತಹ ಸೋಮಣ್ಣ ಅವರು ಅವರ ದಂಪತಿಗಳು ಅವರ ಕುಟುಂಬ ಅವರು ಈ ಸಮಗ್ರವಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮೂಲಕವಾಗಿ ಮೂಲರಾಮದೇವರಿಗೆ ಸಮರ್ಪಿಸಿ ಮಂತ್ರಾಲಯಕ್ಕೆ ಬರುವ ಸಮಸ್ತ ಭಕ್ತರಿಗೆ ಸೌಕರ್ಯವಾಗುವಂತೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಸುಸಜ್ಜಿತವಾಗಿದೆ, ಸುವಿಶಾಲವಾಗಿದೆ. ಗಾಳಿ ಬೆಳಕಿನ ವ್ಯವಸ್ಥೆ, ಅದೇ ರೀತಿಯಾಗಿ ಒಳಚರಂಡಿಯ ವ್ಯವಸ್ಥೆ, ನೀರು ಸರಬರಾಜು ಮತ್ತು ಮುಂಭಾಗದಲ್ಲಿ ಸುವಿಶಾಲವಾದಂತಹ ಪ್ರಾಂಗಣ, ವಾಹನ ನಿಲುಗಡೆಗೆ ಬೇಕಾದಂತಹ ಸ್ಥಳ, ಅದೇ ರೀತಿಯಾಗಿ ಗಾರ್ಡನ್ ಮೊದಲಾದಂತಹ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡಂತಹ ವಿದ್ಯುತ್, ಸೋಲಾರು ಇದರಾದ ಎಲ್ಲ ರೀತಿಯಾದ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥ ಈ ವಸತಿ ಸಮುಚ್ಚಯ ಇಂದು ರಾಯರ ಭಕ್ತರಿಗೆ ಅನುಕೂಲವಾಗುವಂತೆ ರಾಯರಿಗೆ ಸಮರ್ಪಿತವಾಗಿದೆ. ತುಂಬ ಸಂತೋಷವಾಗಿದೆ ಭಕ್ತರಿಗೆ. ಇನ್ನು ಒಂದೆರಡು ದಿನಗಳಿಂದ ಇದರ ಅಲಾಟ್ಮೆಂಟ್ ಅನ್ನುವಂಥದ್ದು ಆಗ್ತದೆ. ಅವರು ಸೋಮಶೇಖರ್ ಅವರು ಬಂದು ರಾಯರ ಸನ್ನಿಧಾನದಲ್ಲಿ ಅವರ ತಾಯಿಯ ಒಂದು ಅಪೇಕ್ಷೆಯಂತೆ ಇದು ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಬಂದರು. ಅದು ಹೆಮ್ಮರ ಮುಮ್ಮರವಾಗಿ ಬೆಳೆದು ಈ ಒಂದು ಭವ್ಯವಾದ ಆಕೃತಿ ಎನ್ನುತ್ತಾಳಿದೆ. ಸೋಮಶೇಖರ್ ಬಗ್ಗೆ ಮುಖ್ಯವಾಗಿ ಅವ್ರನ್ನ ನೋಡಿದರೆ ಅವರೊಬ್ಬ ದಾನಿಗಳು ಅಥವಾ ಕಟ್ತಾರೆ ಎಂಬುವಂತಹ ನಂಬಿಕೆ ಯಾರಿಗೂ ಇರಲಿಲ್ಲ. ಆದರೆ ರಾಯರ ಭಕ್ತರು ಹೇಗಿರ್ತಾರೆ ಅಂತ ನಾವು ಮೇಲ್ನೋಟಕ್ಕೆ ಅದನ್ನು ಲೆಕ್ಕ ಹಾಕೋದು ತಪ್ಪು ಅನ್ನುವಂತಹ ಒಂದು ಅರಿವು ಎಲ್ಲರಿಗೂ ಇಲ್ಲಿ ಮೂಡಿತು. ಉತ್ತಮವಾದ ರೀತಿಯಲ್ಲಿ ಅವರು ಕಟ್ಟಿ ಬಹಳ ನಿಸ್ಪೃಹತೆಯಿಂದ ನಿರಹಂಕಾರದಿಂದ ಸೇವಾಭಾವನೆಯಿಂದ ಮಾಡಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೆ ನಾನು ಆವತ್ತು ಕೂಡ ದೇವರಲ್ಲಿ ಹಾಗಾಗಿ ಇದು ರಾಯರು ಅವರಿಂದ ಮಾಡಿಸ್ಕೊಂಡಂಥ ದೊಡ್ಡ ಕಾರ್ಯ. ಅವರಿಗೆ ಅವರ ಕುಟುಂಬಕ್ಕೆ ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇರಲಿ. ಇನ್ನೂ ವಿಶೇಷವಾಗಿ ಅವರಿಗೆ ತನುವನ ಧನಗಳಿಂದ ರಾಯರು ಅನುಗ್ರಹಿಸಲಿ ಎಂದು ದೇವರು